ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಸ್ಟೋರಿ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ ಇವತ್ತೇ ನಿಮಗೆ ನಾನು ಮನೆಯನ್ನ ತೋರಿಸ್ತಾ ಇದ್ದೀನಿ. ಇದು 600 square feet ಅಲ್ಲಿ ಮಾಡಿರುವಂತಹ ಮನೆಯಾಗಿದೆ ಸ್ನೇಹಿತರೆ. 2 BHK ಮಾಡಿದರೆ ಜೊತೆಯಲ್ಲಿ ಒಂದು ಅಂಗಡಿಯನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. 30-40 ಸೈಟಲ್ಲಿ ಒಂದು 600 square feet ಮನೆಯನ್ನು ಇಲ್ಲಿ ಕಟ್ಟಿರುವಂಥದ್ದು. ಎದುರುಗಡೆ MS ನ 2 ಗೇಟ್ ಇದೆ, ಒಂದು ಚಿಕ್ಕದಾದ ಗೇಟ್ ಒಳಗಡೆ ಹೋಗೋದು ಬರೋದಕ್ಕೆ, ಇನ್ನೊಂದು ವೆಹಿಕಲ್ ಏನಾದರೂ ಇದ್ದರೆ ದೊಡ್ಡದು ಕಾರ್ ಏನಾದರೂ ಪಾರ್ಕ್ ಮಾಡೋದಿದ್ರೆ ಡೈರೆಕ್ಟ್ ಪಾರ್ಕಿಂಗ್ ಹಾಕೋದಕ್ಕೋಸ್ಕರ ಮಾಡಿರುವಂಥದ್ದು. ಫ್ರಂಟಲ್ಲಿ ಕ್ಲೀನಾಗಿ ಚಪ್ಪಡಿಯನ್ನು ಹಾಕಿಬಿಟ್ಟು ರ್ಯಾಂಪ್ ವರ್ಕನ್ನು ನೀಟಾಗಿ ಮಾಡಿರುವಂಥದ್ದು. ಓಕೆ, ಸೊ ಇನ್ನು ಒಳಗಡೆ ಹೋಗ್ಬಿಡೋಣ. ಒಳಗಡೆ ಪಾರ್ಕಿಂಗ್ ಪಾರ್ಕಿಂಗ್ ಏರಿಯಾದ್ರೆ ನೀವು 1x1 ಆ್ಯಂಟಿಸ್ಕಿಡ್ ಟೈಲ್ಸ್ನ ಹಾಕಿದ್ದಾರೆ. ಹತ್ತಿರ 40 ರೂಪಾಯಿ square feet ಆಗುತ್ತೆ ಇದು. 40 ರೂಪಾಯಿ ಒಂದು ಟೈಲ್ಸ್ ಅಂದ್ಕೊಳ್ಳಿ, ಯಾಕಂದರೆ 1x1 ಅಲ್ವಾ. ಇನ್ನು ಪಾತ್ರೆ ನಿಮಗೆ ಹತ್ತಿರ 3.5 ಸಿಗುತ್ತೆ ಸ್ನೇಹಿತರೆ. ಎದುರುಗಡೆ ಪಾತ್ವೆ ಇದೆಯಲ್ಲ, ಅದು 3.5 ಇದೆ. ಇನ್ನು ಈ ಕಡೆ ಬಂದರೆ ನಿಮಗೆ ಹತ್ತಿರ 10x12 ನಿಮಗೆ ಒಂದು ಪಾರ್ಕಿಂಗ್ ಸಿಗುತ್ತೆ ಸ್ನೇಹಿತರೆ. 12 ಸ್ವಲ್ಪ ಜಾಸ್ತಿ ಇದೆ, ಬಟ್ ಒಂದು ಅರೌಂಡ್ 10x12 ನಿಮಗೆ ಸಿಗುವಂಥದ್ದು. ಹಾಗೂ 2-fold MS ಗ್ರೇಟನ್ನು ಇಲ್ಲಿ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗೂ ಏನು ಸ್ಟೆಪ್ ಕೆಳಗಡೆ ಇದೆ ಆ ಜಾಗವನ್ನು ಏನು ಯುಟಿಲೈಸ್ ಮಾಡಿಲ್ಲ. ಕೆಲವರಲ್ಲಿ ಮೋಟರ್ನ ಹಾಕ್ತಾರೆ, ಕೆಲವರು UPS ಇಡೋದಕ್ಕೆ ಜಾಗ ಮಾಡ್ತಾರೆ, ಆ ಥರ ಏನೂ ಮಾಡಿಲ್ಲ. ಇಲ್ಲಿ ಕಾಮನ್ ಆಗಿ ಪ್ಲೇನ್ ಆಗಿ ಬಿಟ್ಟಿರುವಂಥದ್ದು. ಮೀಟರ್ ಬೋರ್ಡನ್ನು MS ನ ಒಂದು ಬಾಕ್ಸ್ನಲ್ಲಿ ಫಿಟ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ಬಿಡೋಣ. ಪಾತ್ವೆ ನಾನು ಮುಂಚೆನೆ ಹೇಳಿದಂತೆ 3.5 ಪಾತ್ವೆ ಇದೆ. ಹಾಗೂ ಎದುರುಗಡೆನೆ ನಮಗೆ ಸಂಪ್ ಇಲ್ಲಿ ಓಪನಿಂಗ್ ಸಿಗುತ್ತೆ ಸ್ನೇಹಿತರೆ. ಹೌದು, ಸಂಪ್ ಇಲ್ಲಿ ಏನು ಪಾತ್ವೆ ಇದೆ, ಪಾತ್ವೆಯಲ್ಲಿ ಸಂಪ್ ಮಾಡಿರುವಂಥದ್ದು. ಹತ್ತಿರ 9,000 ಲೀಟರ್ನ ಸಂಪ್ ಇಲ್ಲಿ ಮಾಡಿರುವಂಥದ್ದು. ಹಾಗೂ ಅದಕ್ಕೆ ಒಂದು MS ನ ಕವರನ್ನು ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು ಎದುರುಗಡೆ ಚಿಕ್ಕದಾಗಿ ಕಟ್ಟೆ 4 ಇಂಚ್ ರೈಸ್ ಮಾಡಿದ್ದಾರೆ, ತುಂಬ ಒಳ್ಳೆಯದಿದು. ಹಾಗೂ ಗಾನಾ ಟೀಕ್ ವುಡ್, ಹೌದು ಸ್ನೇಹಿತರೆ, ಗಾನಾ ಟೀಕ್ ವುಡ್ಡನ್ನು ಇಲ್ಲಿ ಹಾಕಿರುವಂಥದ್ದು. ಮಸ್ತ್ ಡೋರ್ ಇದು, ಸೂಪರ್ ಆಗಿರುತ್ತೆ. 25,000 ರೂಪಾಯಿ ತನಕನೂ ಹೋಗುತ್ತೆ ಇದ್ರದ್ದು ಚಾರ್ಜಸ್ಸು. ಇನ್ನು ಒಳಗಡೆ ಬಂದರೆ ನಿಮಗೆ 2x4 ವಿಟ್ರಿಫೈ ಟೈಲ್ಸನ್ನು ಇಲ್ಲಿ ಹಾಕಿರುವಂಥದ್ದು ಸ್ನೇಹಿತರೆ. ಓಕೆ, ಈ ಟೈಲ್ಸ್ಗಳು ನಿಮಗೆ 60 ರೂಪಾಯಿ ಆಗುತ್ತೆ. ಮನೆಯಲ್ಲಿ ಇನ್ನು ಸ್ವಲ್ಪ ಕೆಲಸಗಳಿದೆ, ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಕೆಲವೊಂದು ವರ್ಕ್ಗಳು ಪೆಂಡಿಂಗ್ ಇರೋದ್ರಿಂದ ಕೆಲವೊಂದು ವರ್ಕ್ಗಳು ಇನ್ನೂ ನಡೀತಾ ಇದೆ. ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಟೀಕ್ವುಡ್ನ ವಿಂಡೋಸ್ ಕೂಡ ಮಾಡಿರುವಂಥದ್ದು. ಹೌದು, ಟೀಕ್ವುಡ್ನ ಬರ್ಮಾ ಬಾರ್ಡರ್ ಟೀಕ್ವುಡ್ನ ವಿಂಡೋಸ್ ಇದು, ಸ್ವಲ್ಪ ಕಡಿಮೆ ರೇಟ್ದು ವಿತ್ ಪ್ರಾಪರ್ ಗ್ರಿಲ್. ನೋಡಿ, ಹಾಲ್ ತೋರಿಸ್ತಾ ಇದ್ದೀನಿ ನಾನು. ಹಾಲ್ ಕಂಟಿನ್ಯೂಟಿ ತೊಗೊಂಡಿದ್ದಾರೆ, ಕಂಟಿನ್ಯೂ ಎಂಡ್ ತನಕ ಹೋಗುತ್ತೆ. ಓಕೆ, ಕಂಪ್ಲೀಟಾಗಿ ನೀವು ಹೇಳಬೇಕಂತಂದರೆ ಹತ್ತಿರ 18 ಫೀಟ್ಗೆ 10x18 ಫೀಟ್ ಬರುವಂಥದ್ದು. ಹಾಗೂ ಇಲ್ಲಿ ಫಸ್ಟ್ ರೂಮನ್ನು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಓಕೆ, ಫಸ್ಟ್ ರೂಮಲ್ಲಿ ಇಲ್ಲಿ ಸಾಲ್ವುಡ್ನ ಇದು ಫ್ರೇಮ್ ಜೊತೆಯಲ್ಲಿ ಫ್ಲಶ್ ಡೋರ್ಗಳನ್ನು ಮಾಡಿರುವಂಥದ್ದು. ರೂಮ್ ನಿಮಗೆ ಇಲ್ಲಿ 10x12, ಹೌದು ಸ್ನೇಹಿತರೆ, 10x12 ರೂಮ್ ಬರ್ತಾ ಇದೆ. ಹಾಗೂ ಸೂಪರ್ ಆಗಿ ಪೇಂಟಿಂಗ್, ಒಳ್ಳೆ ಗ್ರೇಡಿಯಂಟ್ ಇರುವಂಥ ಪೇಂಟಿಂಗ್ ಮಾಡಿರುವಂಥದ್ದು. ಕ್ರೀಮ್ ಕಲರ್, ರೆಡ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ಇಲ್ಲಿ ವಾರ್ಡ್ರೋಬ್ ಮತ್ತು ಲಾಫ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಲೀನಾಗಿ ಇಲ್ಲಿ ಸಜ್ಜಾವನ್ನು ತೊಗೊಂಬಂದಿದ್ದಾರೆ. ಸಜ್ಜಾ ಮಾಡಿ ಆಮೇಲೆ ಮಾಡೋದಲ್ಲ, ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಬಿಟ್ಟು ಅದಕ್ಕೆ ತಕ್ಕಾಗಿ ಇಲ್ಲಿ ನೋಡಿ ಸಜ್ಜಾ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಕೆಳಗಡೆ ಕೂತ್ಕೊಳ್ಳುತ್ತೆ, ಮೇಲ್ಗಡೆ ಲಾಫ್ಟ್ ಕೂತ್ಕೊಳ್ಳುತ್ತೆ. ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಈ ಕಡೆ ಒಂದು ವಿಂಡೋ ಇದೆ, 5x4 ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ. ಇದು 5x4 ವಿಂಡೋ, ಎಲ್ಲದೂ ಕೂಡ ಇಲ್ಲಿ ಟೀಕ್ವುಡ್ಡಲ್ಲೇ ಮಾಡಿರುವಂಥದ್ದು. ಸ್ವಲ್ಪ ಕಡಿಮೆ ರೇಟ್ ಟೀಕ್ವುಡ್ಡು, ಬಟ್ ಆದರೆ ಎಲ್ಲದನ್ನು ಟೀಕ್ವುಡ್ ಮಾಡಿಬಿಟ್ಟಿದ್ದಾರೆ, ನೀಟಾಗಿ ಪಾಲಿಷಿಂಗ್ ಕೂಡ ಹಾಕಿರುವಂಥದ್ದು. ಇನ್ನು ದೇವರ ಮನೆಗೆ ಬಂದರೆ ಇಲ್ಲೂ ಕೂಡ ಬರ್ಮಾ ಬಾರ್ಡರ್ ಟೀಕ್ವುಡ್ನ ದೇವ್ರ ಮನೆ ಡೋರ್ ಹಾಕಿರುವಂಥದ್ದು. ಹಾಗೂ ಟೀಕ್ವುಡ್ನ ವಾಸ್ಕಲ್ ಕೂಡ ಹಾಕಿರುವಂಥದ್ದು. ಜಸ್ಟ್ 3x3 ಪೂಜಾ ರೂಮ್ ಬರ್ತಾ ಇದೆ. ಹಾಗೂ ಇಲ್ಲಿ 2x4 ಏನು ಟೈಲ್ಸ್ ಇದೆ ಅದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕಿರುವಂಥದ್ದು ಸ್ನೇಹಿತರೆ. ಹಾಗೂ ಈ ಕಡೆ ಬಂದರೆ ಸೆಕೆಂಡ್ ಬೆಡ್ರೂಮ್, ಇಲ್ಲಿ ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ. ರೆಡ್ ಸಾಲ್ವುಡ್ನ ಫ್ರೇಮ್ ಹಾಕ್ಬಿಟ್ಟು ನೀಟಾಗಿ ಒಳ್ಳೆ ಟೀ ಕುಡ್ತಾರೆ, ಇಲ್ಲಿ ಪಾಲಿಷಿಂಗನ್ನು ಕೊಟ್ಟಿರುವಂಥದ್ದು. ಫ್ಲಶ್ ಡೋರ್ 3-4 ಸಾವಿರ ರೂಪಾಯಿ ಆಗುತ್ತೆ ಇದು, ಇನ್ನು ಕಮ್ಮಿಗೆ ಸಿಗುತ್ತೆ, 3 ಸಾವಿರ ರೂಪಾಯಿ ಅಂದ್ಕೊಳ್ಳಿ. ಹಾಗೂ ಇಲ್ಲಿ 2x4 ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಈ ರೂಮ್ ನಿಮಗೆ ಹತ್ತಿರ 10x12 ಬರುತ್ತೆ ಸ್ನೇಹಿತರೆ. ಕಲರ್ ನಿಜವಾಗ್ಲೂ ತುಂಬ ಗ್ರೇಡಿಯಂಟ್ ಆಗಿದೆ, ತುಂಬ ಕಲರ್ಫುಲ್ ಆಗಿದೆ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕ್ರೀಮ್ ರೆಡ್ ನೋಡಿ, ಮೇಲ್ಗಡೆ ವೈಟ್, ತುಂಬ ಒಳ್ಳೆ ಕಾಂಬಿನೇಷನ್ ಸಿಗ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಮೇಲ್ಗಡೆ ಲಾಫ್ಟ್, ಕೆಳಗಡೆ ವಾರ್ಡ್ರೋಬ್, ಕ್ಲೀನಾಗಿ ಮಾಡಿರುವಂಥದ್ದು. ಸೊ ಕಾರ್ಪೆಂಟ್ರಿಗೆ ಏನು ತೊಂದರೆ ಇಲ್ಲ, ಎಕ್ಸಾಕ್ಟಾಗಿ ಅಳತೆ ಸಿಕ್ಬಿಡುತ್ತೆ, ನೀಟಾಗಿ ಅದರೊಳಗಡೆ ಉಳಿಸಿದ್ರೆ ಆಯಿತು. ಇಲ್ಲೂ ಅಷ್ಟೇ 5x4 ಒಂದು ವಿಂಡೋ ಹಾಕಿದ್ದಾರೆ, ವಿಂಡೋ ಕೂಡ ಟೀಕ್ವುಡ್ನಲ್ಲಿ ಮಾಡಿರೋದು. ಸ್ವಲ್ಪ ಕಡಿಮೆ ರೇಟಿಗೆ ಟೀಕ್ವುಡ್ ಆದರೂ ಕೂಡ ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, 2 ಕೋಟಿಂಗು. ಇಲ್ಲಿ ಏನು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ, ಇದು GM ನ ಫಿಟ್ಟಿಂಗ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೂ ಇದೇನು ಅನ್ಕೊಂತೀರಾ, ಇದು ಅಟ್ಯಾಚ್ ಬಾತ್ರೂಮ್. ಒಂದು ವಿಶೇಷತೆ ಹೇಳಬೇಕು, ಇದು ಅಟ್ಯಾಚ್ ಬಾತ್ರೂಮು ಹೌದು, ಕಾಮನ್ ಬಾತ್ರೂಮು ಹೌದು. ಹೌದು ಸ್ನೇಹಿತರೆ, ಮನೆಯ ಸೆಂಟ್ರಲ್ಲಿ ಬಾತ್ರೂಮ್ ಬಂದಿದೆ. ಇಲ್ಲಿ WPC ಡೋರ್ಗಳನ್ನು ಯೂಸ್ ಮಾಡಿರುವಂಥದ್ದು. ಹೌದು ಸ್ನೇಹಿತರೆ, ರೆಡ್ ಸಾಲ್ವುಡ್ನ ಫ್ರೇಮ್ ಜೊತೆಯಲ್ಲಿ WPC ಡೋರ್. ನೋಡಿ ಏನು ತೋರಿಸ್ತಾ ಇದ್ದೀನಿ, ಇದು ರೂಮಿಂದ ಬರ್ತಾ ಇರುವಂಥ ಡೋರ್. ಓಕೆ, ಸೊ ಹಾಗೂ 7 ಫೀಟ್ ಹೈಟ್ಗೆ ಟೈಲ್ಸ್, ನೆಲದಲ್ಲಿ ಆ್ಯಂಟಿಸ್ಕೇಟ್ ಟೈಲ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಟೊಯೋ ಹಾಗೂ ಮಾರ್ಬಲ್ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಇದು ನೋಡಿ, ಈ ಎಂಟ್ರೆನ್ಸ್ ಏನಿದೆ, ಇದು ಹೊರಗಡೆ ಹಾಲಲ್ಲಿ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಾಮನ್ ಟೊಯೋನ ಇದನ್ನ
ಕಮೋಡ್ ಕೂಡ ಯೂಸ್ ಮಾಡಿರುವಂಥದ್ದು. ಒಂದು ಶವರ್ ಹಾಗೂ ವಾಲ್ ಮಿಕ್ಸರ್ ಎಲ್ಲ ಟೊಯೋ ಮತ್ತು ಮಾರ್ವಲ್ ಬ್ರ್ಯಾಂಡ್ಗಳಿಂದ ತಂದಿರುವಂಥದ್ದು. ಸ್ವಲ್ಪ ಕಮ್ಮಿ ರೇಟ್ ಆಗುತ್ತೆ. ಸೊ ವಿಶೇಷತೆ ಏನಂತಂದರೆ ರೂಮಿಂದನೂ ಕೂಡ ಆಕ್ಸೆಸ್ ಮಾಡ್ಬೋದು, ಈ ಕಡೆ ಹಾಲಿಂದನೂ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಒಂದು ಬೋತ್ ಕಂಬೈನ್ಡ್ ಬಾತ್ರೂಮ್ ಅಂತ ಹೇಳ್ಬೋದು. ಇದಕ್ಕೆ ಡಾರ್ಕ್ ಪರ್ಪಲನ್ನು ಹೊಡೆದಿರುವಂಥದ್ದು, ತುಂಬ ಗ್ರೇಡಿಯಂಟ್ ಆಗಿದೆ ಕಲರ್ ಇದು. ಇನ್ನು ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ಲಿ ಬಾತ್ರೂಮ್ ಬಂದು ಕೂತ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಸೊ ಇನ್ನು ಈ ಕಡೆ ಬಂದರೆ ನೀವು ನೋಡ್ತಾ ಇದ್ದೀರಾ ಒಂದು ಓಪನ್ ಕಿಚನ್ ಇದೆ ಸ್ನೇಹಿತರೆ. ಓಪನ್ ಕಿಚನ್ ನಿಮಗೆ 8x8 ಹೌದು ಸ್ನೇಹಿತರೆ, ಇದು 8x8 ಬರುತ್ತೆ. ಚಿಕ್ಕದಾಗಿದೆ ಕಿಚನ್ನು. ಕಿಚನನ್ನು ಹಾಲಿಂದ ಸಪ್ರೇಟ್ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಕಟ್ಟೆ ಕಟ್ಕೊಂಡಿದ್ದಾರೆ. ಹಾಗೂ ಕಿಚನ್ ನೋಡಿ ನಿಮಗೆ ಹತ್ತಿರ 5 feet ಹೈಟ್ಗೆ ಕಿಚನ್ ಟೈಲ್ಸನ್ನು ಹಾಕಿರುವಂಥದ್ದು. 35 ರೂಪಾಯಿ ಆಗುತ್ತೆ ಟೈಲ್ಸ್ಗಳು. ಹಾಗೂ ಮೇಲ್ಗಡೆ ಇಲ್ಲಿ ಸ್ಲ್ಯಾಬನ್ನು ಹಾಕಿಬಿಟ್ಟು ಕೌಂಟ್ರನ್ನು ರೆಡಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಟೀರಿಯರ್ ಕೆಲಸ ಆಗಬೇಕು, ಯಾವಾಗ ವಾರ್ಡ್ರೋಬ್ ಮಾಡಬೇಕು ಆ ಸಮಯದಲ್ಲಿ ಇಲ್ಲಿ ಕಿಚನ್ ಕೌಂಟ್ರನ್ನು ಕೂಡ ನಿರ್ಮಿಸಲಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ಈಗ ಮೇಲ್ಗಡೆ ಹೋಗ್ಬಿಡೋಣ, ಟೆರೆಸ್ಗೆ ಹೋಗೋಣ. ಇದು 2.5 feet ಸ್ಟೇರ್ ಕೇಸ್. ಇಲ್ಲಿ ಯಾವುದೇ ರೀತಿ ಗ್ರಾನೈಟ್ ಆಗಲಿ ಮಾರ್ಬಲ್ ಆಗಲಿ ಟೈಲ್ಸ್ ಆಗಲಿ ಏನೂ ಹಾಕಿಲ್ಲ, ಪ್ಲೇನ್ ಆಗಿಟ್ಟಿದ್ದಾರೆ. ಹಾಗೂ MS ರೈಲಿಂಗ್ಸನ್ನು ಇಲ್ಲಿ ಮಾಡಿರುವಂಥದ್ದು. ಬಟ್ ಈ ರೀತಿ ಮಾಡಿದಾಗ ವಾಟರ್ ಪ್ರೂಫಿಂಗ್ ಮಾಡೋದನ್ನು ಮರಿಬೇಡಿ. ನೀವೇನೋ ಮಾಡ್ತಾ ಇದ್ದರೆ ದಯವಿಟ್ಟು ಟೈಲ್ಸ್ ಹಾಕೋದು ಒಳ್ಳೆಯದು, ಹಾಕಿಲ್ಲ ಅಂತಂದರೆ ದಯವಿಟ್ಟು ವಾಟರ್ ಪ್ರೂಫಿಂಗ್ ಮಾಡಿಸಿ. ಓಕೆ, ತುಂಬ ನೀರು ಹರಿದು ಹೋಗ್ತಾ ಇರುತ್ತೆ, ನಾಳೆ ದಿನ ಅಲ್ಲಿ ಸಿಪೇಜ್ ಆಗುತ್ತೆ. ಸೊ ಅದಕ್ಕಿಂತ ಅದ್ರ ಬದಲು ಹಾಕೋದು ವಾಟರ್ ಪ್ರೂಫಿಂಗ್ ಮಾಡೋದು ಒಳ್ಳೆಯದು. ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಮಾಡೋ ಇದಿದೆ, ಪ್ಲ್ಯಾನ್ ಇದೆ. ಸೊ ಆದ್ದರಿಂದ ಇಲ್ಲೆಲ್ಲ ಡಮ್ಮಿ ಕಾಲಮ್ಗಳನ್ನು ಮಾಡಲಾಗಿದೆ. ಹಾಗೂ ಇಲ್ಲೂ ಅತಿ ಹೆಚ್ಚಿನ ಟ್ಯಾಂಕ್ ರೂಮ್ ಇರ್ಬೋದು, ಬಟ್ಟೆ ತೊಳೆಯೋ ಕಟ್ಟೆ ಆ ಥರ ಏನೂ ಕ್ರಿಯೇಟ್ ಮಾಡಿಲ್ಲ. ಕಾರಣ ಏನಂತಂದರೆ ಇನ್ನೂ ಆದಷ್ಟು ಬೇಗ ಇವರು ಆ್ಯಕ್ಚುಲಿ ಕನ್ಸ್ಟ್ರಕ್ಷನನ್ನು ಮುಂದುವರಿಸ್ಬೇಕಂತ ಇದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಟ್ಯಾಂಕ್ ರೂಮನ್ನು ಕೂಡ ತುಂಬ ಸಿಂಪಲಾಗಿ ಮಾಡಿರುವಂಥದ್ದು. 500 liter ಇದು ವಾಟರ್ ಟ್ಯಾಂಕನ್ನು ಹಾಕಿರುವಂಥದ್ದು. ಜೊತೆಯಲ್ಲಿ ಇಲ್ಲಿ ಸುಪ್ರೀಮ್ನ ಎಲ್ಲ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು, ಪೈಪ್ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಇವೆಲ್ಲ ಡಮ್ಮಿ ಕಾಲಮು. ಮುಂದಿನ ದಿನಗಳಲ್ಲಿ ಇದನ್ನು ಒಡೆದುಬಿಟ್ಟು ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಲಾಗುತ್ತೆ. ಸೊ ನೋಡಿದ್ರಲ್ಲ, ಇದೇ ರೀತಿ ಇನ್ನೂ ಹೆಚ್ಚಿನ ಬಜೆಟೆಡ್ ಹೌಸ್ಗಳನ್ನು ನೋಡಬೇಕಂತಂದರೆ ಕನ್ನಡ ಕೋರ ಲಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ್ನು ಬೆಳೆಸಬೇಕು. ನಮಸ್ಕಾರ.